ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಗ್ರೀಕ್ ಅನ್ನುವಂಥ ಒಂದು ನಾಗರಿಕತೆಯ ಉಗಮದ ಒಂದು ಹಿನ್ನೆಲೆಯನ್ನು ನಾವು ಕಂಡುಕೊಂಡಿದ್ವಿ. ಸೊ ಅಂದರೆ ಗ್ರೀಕ್ ಅನ್ನುವಂಥ ಒಂದು ನಾಗರಿಕತೆ ಯಾವ ರೀತಿಯಾಗಿ ಉದಯವಾಗಿದೆ ಅಥವಾ ಯಾವ ರೀತಿಯಾಗಿ ಬೆಳೆದು ಬಂದದ ಅನ್ನುವಂಥ ಮಾಹಿತಿಯನ್ನು ನಾವು ಪಡ್ಕೊಂಡಿದ್ವಿ. ಸೊ ನಿಮಗೆ ತಿಳಿದಿರುವ ಹಾಗೆ ಗ್ರೀಕ್ ಅನ್ನುವಂಥ ಅಥವಾ ಗ್ರೀಕರು ಅದಕ್ಕೆ ಏನಂತ ಕರಿತಿದ್ರು, ಪ್ರಾರಂಭದಲ್ಲಿ ಗ್ರೀಸ್ ಅಥವಾ ಹೆಲ್ಲಾಸ್ ಅಂತ ಕರಿತಾ ಇದ್ರು. ಈ ಹೆಲ್ಲಾಸ್ ಒಂದು ದ್ವೀಪವಾಗಿದ್ದು ಸುಮಾರು 25,000 ಮೈಲಿಯಲ್ಲಿ ಏನಾಗ್ತದೆ ಅಂತಂದರೆ ಇದು ಕಂಡು ಬರ್ತಾ ಇದೆ. 25,000 ಕಿಲೋಮೀಟ್ರ್ ಒಂದು ಪ್ರದೇಶವನ್ನು ಇದು ಒಳಗೊಂಡದ ಅಂತ ಹೇಳ್ತೀವಿ. ಪ್ರಮುಖವಾಗಿ ದ್ವೀಪ ಅಂತ ಎದು ಕರಿತಿದ್ವಿ ರೀ ನಾವು, 3 ಭಾಗ ನೀರು 1 ಭಾಗ ಭೂಮಿ ಇರುವಂಥ ಪ್ರದೇಶವನ್ನು ನಾವು ಏನಂತ ಕರಿತಿದ್ವಿ, ದ್ವೀಪ ಅಂತ ಕರಿತಾ ಇದ್ವಿ. ಹಾಗಾಗಿತ್ತು ಅಂತಂದರೆ ಇಲ್ಲಿ 3 ಭಾಗ ನೀರು ಯಾವ್ರಿಂದ ಕೂಡಿತ್ತು ಅಂದರೆ 3 ಸಮುದ್ರಗಳಿಂದ ಕೂಡಿತ್ತು ಅಂತ ಹೇಳ್ತೀವಿ ರೀ. ಯಾವ್ರು ಯಾವು? ಒಂದು ಏಜಿಯನ್, ಆಮೇಲೆ ಇನ್ನೊಂದು ಎಡ್ರಿಯಾಟಿಕ್, ಇನ್ನೊಂದು ಅಯೋನಿಯನ್. ಹೀಗೆ ಈ 3 ಸಮುದ್ರಗಳ ಒಂದು ಏನಾಗಿದೆ ಅಂದರೆ ಪ್ರಭಾವದಿಂದ ಹೆಲ್ಲಾಸ್ ಅನ್ನುವಂಥ ಒಂದು ದ್ವೀಪದಲ್ಲಿ ಗ್ರೀಕ್ ನಾಗರಿಕತೆ ಏನಾಗಿದೆ ಬೆಳೆದು ಬಂದದ ಅನ್ನುವಂಥ ಮಾಹಿತಿಯನ್ನು ನಾವು ಪಡ್ಕೊಂಡಿದ್ವಿ. ಇನ್ನು ಇವರು ಸುಮಾರು ಗ್ರೀಸ್ ಅಥವಾ ಪ್ರದೇಶದ ಉತ್ತರ ಭಾಗದಲ್ಲಿರುವಂಥ ಡ್ಯಾನ್ಯೂಬ್ ಅನ್ನುವಂಥ ಕೊಳ್ಳದಿಂದ ಬಂದವರಾಗಿದ್ದಾರೆ. ಇವರ ಪೂರ್ವಜ ಒಬ್ಬನೇ ಇದ್ದಾನೆ, ಆತನೇ ಯಾರು ರೀ? ಹೆಲ್ಲಾಸ್. ಹೆಲ್ಲಸ್ ಅನ್ನುವಂಥ ಒಬ್ಬ ವ್ಯಕ್ತಿನೇ ಇವರ ಪೂರ್ವಜನಾಗಿದ್ದಾನೆ ಅನ್ನುವಂಥ ಅಂಶವನ್ನು ತಿಳ್ಕೊಂಡಿದ್ವಿ. ಪ್ರಮುಖವಾಗಿ ಗ್ರೀಕ್ ನಾಗರಿಕತೆಯಲ್ಲಿ ನಾವು ಕಂಡುಕೊಳ್ಬೇಕಾಗಿದ್ದೇನು ಅಂತಂದರೆ 5 ನಗರಗಳು. ಯಾವ್ರಿ ಅವು? ನಗರ ರಾಜ್ಯಗಳ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಯಾವ 5 ರಾಜ್ಯಗಳು ಬರ್ತಾ ಇದಾವೆ ರೀ? ಒಂದು ಸ್ಪಾರ್ಟಾ, ಅಥೆನ್ಸ್, ಮ್ಯಾಸಿಡೋನಿಯಾ, ಕೊರಿಯಂಥೆನ್ ಮತ್ತು ಥೀಬ್ಸ್. ಹೀಗೆ 5 ರಾಜ್ಯಗಳಲ್ಲಿ ಕಂಡುಬರ್ತಾ ಇದ್ದಾವೆ. ಈ 5 ರಾಜ್ಯಗಳಲ್ಲಿ ಗ್ರೀಕ್ ರಾಷ್ಟ್ರ ಹೇಗೆ ಉಗಮಗೊಂಡದ, ಅದರ ಆಡಳಿತ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನೇ ನಾವು ಗ್ರೀಕ್ ನಗರ ರಾಜ್ಯಗಳು ಮತ್ತು ಅದರ ಸಾಂಸ್ಕೃತಿಕ ಕೊಡುಗೆಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ವಿಶೇಷವಾಗಿ ನಾವು ಇಲ್ಲಿ ಗ್ರೀಕ್ ರಾಜ್ಯದಲ್ಲಿ ಬರ್ತಾ ಇರುವಂಥ ಪ್ರಸಿದ್ಧವಾದಂಥ ನಗರಗಳು ಯಾವುವು ಅಂತಂದರೆ, ಒಂದು ಸ್ಪಾರ್ಟಾ, ಇನ್ನೊಂದು ಅಥೆನ್ಸ್. ಮ್ಯಾಸಿಡೋನಿಯಾ, ಕೊರಿಯಂಥೆನ್, ಥೀಬ್ಸ್ ಅನ್ನೋವು ಏನದಂದ್ರೆ ಅಷ್ಟೊಂದು ಪ್ರಸಿದ್ಧತೆಯನ್ನು ಪಡ್ಕೊಳ್ಳೋದಿಲ್ಲ. ಪ್ರಮುಖವಾದಂಥ ನಗರ ಈ ಭಾರತ ಅಂತ ಕೇಳಿದ್ರೆ ಭಾರತದಲ್ಲಿ ಸಾಕಷ್ಟು ನಗರ ಇದ್ದಾವೆ. ಪ್ರಮುಖ ನಗರ ಅಂದರೆ ದೆಹಲಿ, ಬಾಂಬೆ, ಬೆಂಗಳೂರು ಅಂತ ನಾವು ತೆಗೆದುಕೊಳ್ತೀವಿ. ಉಳಿದೆಲ್ಲ ನಗರಗಳು ನಂತರ ಸ್ಥಾನವನ್ನು ಪಡ್ಕೊಳ್ತಾವೆ. ಹಾಗೆ ಗ್ರೀಕ್ ಅನ್ನುವಂಥ ಒಂದು ನಾಗರಿಕತೆಯ ಪ್ರಮುಖ ನಗರಗಳು ಯಾವುವು ಅಂತ 2 ಮಾರ್ಕ್ಸ್ ಪ್ರಶ್ನೆ ಕೇಳಿದರೆ ಸ್ಪಾರ್ಟಾ ಮತ್ತು ಅಥೆನ್ಸ್ ಅಂತ ಬರೀ ಈಸಿ ನೆನ್ಪುಳಿತದೆ. 5ರಲ್ಲಿ ಯಾವುದಾದ್ರೂ ಬರೋ ನಡೀತದೆ ರೀ. ಸ್ಪೆಸಿಫಿಕ್ವಾಗಿ ಭಾಳ ಪ್ರಸಿದ್ಧತೆಯನ್ನು ಪಡ್ಕೊಂಡಂಥ ರಾಜ್ಯಗಳು ಯಾವುವು ಅಂದರೆ ಸ್ಪಾರ್ಟಾ ಮತ್ತು ಅಥೆನ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಇಷ್ಟು ಅಂಶಗಳನ್ನ ನಾವು ಸ್ಟಡಿ ಮಾಡಿದಾಗ ಯಾಕೆ ಈ ರಾಜ್ಯಗಳನ್ನ ನಾನು ನಿಮಗೆ ನೆನಪು ಮಾಡ್ತಾ ಇದ್ದೀನಿ ಅಂದರೆ, ಪ್ರಮುಖವಾಗಿ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಸ್ಟಡಿ ಮಾಡೋರಿದ್ದೀವಿ? ಸರ್ಕಾರದ ವಿಧಗಳು. ಹಾಗಾದರೆ ಗ್ರೀಕ್ ಅನ್ನುವಂಥ ಒಂದು ನಾಗರಿಕತೆಯಲ್ಲಿ ಎಂತಹ ಸರ್ಕಾರ ಇತ್ತು ಅಥವಾ ಯಾವ ವ್ಯಕ್ತಿಗಳು ಆ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂಥ ಕಾನೂನುಗಳನ್ನು ಅನ್ವಯ ಮಾಡ್ತಾ ಇದ್ದಾರೆ, ತಂದು ಹೊಸ ಕಾನೂನುಗಳನ್ನ ಹಾಕ್ತಾ ಇದ್ದಾರೆ ಅನ್ನೋಂಥ ಕಾನ್ಸೆಪ್ಟನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಸಿಕಲಿ ನಿಮಗೆ ಏನು ನೆನಪಿರಬೇಕು ರೀ? 5 ರಾಜ್ಯಗಳು ಯಾವುವು ಅನ್ನೋದು ನೆನಪಿರಬೇಕು. ಯಾವ್ರಿ 5 ರಾಜ್ಯಗಳು? ಒಂದು ಸ್ಪಾರ್ಟಾ, ಇನ್ನೊಂದು ಅಥೆನ್ಸ್, ಇನ್ನೊಂದು ಮ್ಯಾಸಿಡೋನಿಯಾ, ಇನ್ನೊಂದು ಯಾವುದ್ರಿ? ಕೊರಿಯಂಥೆನ್, ಮತ್ತೊಂದು ಥೀಬ್ಸ್. ಓಕೆ, ಸೊ ಈ ಅಷ್ಟು 5 ರಾಜ್ಯಗಳು ಏನಾಗ್ತಾ ಇದ್ದಾವೆ ಅಂತಂದರೆ ಈ ಗ್ರೀಕ್ ನಗರ ರಾಜ್ಯಗಳಲ್ಲಿ ಕಂಡುಬರ್ತಾ ಇದ್ದಾವೆ. ಹಾಗಾದರೆ ಇವತ್ತು ನಾವು ಏನು ಸ್ಟಡಿ ಮಾಡ್ತೀವಿ ಅಂದರೆ ಸರ್ಕಾರದ ವಿಧಗಳು ಹೇಗಿದ್ವು ಅನ್ನೋದನ್ನು ಸ್ಟಡಿ ಮಾಡ್ತೀವಿ. ಮುಂಚೆ ನೋಡ್ರಿ, ಆರಂಭಿಕ ರಾಜ್ಯಗಳು ಆರಂಭದಲ್ಲಿ ಏನು ನಾಗರಿಕತೆಯಲ್ಲಿ ಬರ್ತಾ ಇದ್ದಾವಲ್ಲ, ಗ್ರೀಕ್ ನಾಗರಿಕತೆಯಲ್ಲಿ ನೆನ್ಪಿಟ್ಕೊಡ್ರಿ. ಗ್ರೀಕ್ ಅನ್ನುವಂಥ ಒಂದು ನಾಗರಿಕತೆ ಒಂದು ರಾಜ್ಯದಿಂದ ಅಥವಾ ಒಂದು ವಂಶದಿಂದ ಒಂದು ರಾಜಕೀಯವಾದಂಥ ರಾಜಮನೆತನದಿಂದ ಆಳಲ್ಪಟ್ಟಂಥ ನಾಗರಿಕತೆ ಅಲ್ಲ. ಅಲ್ಲಿ ಚಿಕ್ಕ ಚಿಕ್ಕ ರಾಜ್ಯಗಳಿದ್ದಾವೆ, ಚಿಕ್ಕ ಚಿಕ್ಕ ರಾಜ್ಯಗಳು ಆಳ್ವಿಕೆಯನ್ನು ಮಾಡ್ತಿದ್ರು, ಅವ್ರ ಮಧ್ಯೆ ಆಂತರಿಕ ಕಲಹ ನಡೀತಾಯಿತ್ತು, ಮತ್ತು ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ತಾವೆಲ್ಲರೂ ಒಬ್ಬನೇ ಪೂರ್ವಜನಿಂದ ಬಂದವರಿದ್ದೀವಿ ಅನ್ನೋಂಥ ಮನೋಭಾವನೆಯಿಂದ ಮತ್ತೆ ಒಂದಾಗ್ತಿದ್ರು. ಇಂಥ ವ್ಯವಸ್ಥೆ ಗ್ರೀಕ್ ನಾಗರಿಕತೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿತ್ತು ಅಂತಂದರೆ ಇಲ್ಲಿ 5 ರಾಜ್ಯಗಳು 5 ರೀತಿಯಾದಂಥ ಆಡಳಿತವನ್ನು ಒಳಗೊಂಡಿದ್ವು, ಹೌದಾ? ಹಾಗಾದರೆ ಅದಕ್ಕಿಂತ ಮುಂಚೆ ಸರ್ಕಾರದಲ್ಲಿ ವಿಧಗಳು ಹೇಗಿದ್ವು ಅಂದರೆ, ಆರಂಭಿಕವಾದಂಥ ಏನು ರಾಜ್ಯಗಳಿದ್ದವಲ್ಲ ನಗರ ರಾಜ್ಯಗಳು, ಅವು ರಾಜರಿಂದ ಆಳಲ್ಪಡ್ತಾ ಇದ್ವು ಮುಂಚೆ ಅಷ್ಟೇ ರೀ. ಆಮೇಲೆ ಆ ರಾಜರಿಗೆ ಆಡಳಿತದಲ್ಲಿ ಸಹಾಯ ಮಾಡಲಿಕ್ಕೆ ಸರದಾರರು ಅನ್ನೋಂಥ ಒಂದು ಗುಂಪು ಏನಿತ್ತು ಅಂತಂದ್ರೆ ಒಂದು ಸಮಿತಿಯಲ್ಲಿ ಇತ್ತು ಅಂತ ತೆಗೆದುಕೊಳ್ತೇವೆ. ನೋಬಲ್ಸ್ ಅಂತ ಕೂಡ ಕರಿತಾ ಇದ್ದೀವಿ. ಇವರು ಏನು ಮಾಡ್ತಿರಂದರೆ ರಾಜನ ಆಡಳಿತದಲ್ಲಿ ಸಹಾಯವನ್ನು ಮಾಡ್ತಿದ್ರು. ಯಾವಾಗ? ಗ್ರೀಕ್ ನಾಗರಿಕತೆಯ ಆರಂಭಿಕ ಅವಧಿಯಲ್ಲಿ. ಆರಂಭಿಕ ರಾಜ್ಯಗಳು ಅರಸರಿಂದ ಆಳಲ್ಪಡ್ತಾ ಇದ್ವು. ಅವಾಗ ಏನಾಗ್ತಿತ್ತಂದರೆ ಸರದಾರರು ಅವ್ರಿಗೆ ಏನು ಮಾಡ್ತಿರಂದ್ರೆ ಆಡಳಿತದಲ್ಲಿ ಸಹಾಯ ಮಾಡ್ತಾಯಿದ್ರು. ಸ್ವಲ್ಪ ದಿನ ಈ ರೀತಿ ನಡೀತದೆ. ಅದಾದ ನಂತರ ಶ್ರೀಮಂತ ಭೂ ಮಾಲೀಕರು ಅಥವಾ ಭೂ ಒಡೆಯರು ರಾಜರಿಂದ ಏನು ಮಾಡ್ತಾರಂದ್ರೆ ಅಧಿಕಾರವನ್ನು ಕಿತ್ಕೊಳ್ತಾರೆ.
ಕರೆಕ್ಟಾಗಿ ಕೇಳಬೇಕ್ರಿ ನೀವು ಇಲ್ಲಿ ಅಧಿಕಾರವನ್ನು ಕಿತ್ಕೊಳ್ತಾರ, ಕಿತ್ಕೊಂಡು ಏನು ಮಾಡ್ತಾರ ಅಂದ್ರೆ ರಾಜ್ಯಪ್ರಭುತ್ವವನ್ನು ಕೊನೆಗಾಣಿಸ್ತಾರ. ರಾಜ್ಯಪ್ರಭುತ್ವ ಅಂದರೆ ಏನ್ರಿ? ರಾಜನಿಂದ ಆಳಲ್ಪಡುವಂಥ ಒಂದು ಪ್ರದೇಶ, ಅಥವಾ ರಾಜನು ಪ್ರಜಾಪ್ರಭುತ್ವ ಅಥವಾ ರಾಜನಿಂದ ಆಳಲ್ಪಡ್ತಾ ಇರುವಂಥ ಒಂದು ಸರ್ಕಾರದ ವ್ಯವಸ್ಥೆಯನ್ನು ರಾಜ್ಯಪ್ರಭುತ್ವ ಅಂತ ಕರೀತಾರೆ. ಅಂದರೆ ರಾಜನೇ ಪ್ರಭುತ್ವವನ್ನು ಪಡ್ಕೊಂಡಿದ್ದು, ಮುಖ್ಯ ಸ್ಥಾನವನ್ನು ಪಡ್ಕೊಂಡಂಥ ಒಂದು ವ್ಯವಸ್ಥೆ ಅರ್ಥ ಆಗ್ತದ್ರಿ, ಅದನ್ನು ರಾಜ್ಯಪ್ರಭುತ್ವ ಅಂತ ಕರಿತಾ ಇದ್ವಿ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ, ರಾಜರು ಸ್ವಲ್ಪ ದಿನಗಳ ಕಾಲ ಆಡಳಿತ ನಡೆಸಿದ ನಂತರ ಅಲ್ಲಿ ಭೂಮಾಲೀಕರು ಅಥವಾ ಸರದ ಶ್ರೀಮಂತವಾದಂಥ ಭೂ ಒಡೆಯರು ಏನು ಮಾಡ್ತಾರೆ ಅಂದರೆ ಅರಸರಿಂದ ಅಧಿಕಾರವನ್ನು ಕಿತ್ಕೊಳ್ತಾರೆ. ಕಿತ್ಕೊಂಡು ಏನು ಮಾಡ್ತಾರೆ ಅಂತಂದ್ರೆ ರಾಜ್ಯಪ್ರಭುತ್ವವನ್ನು ಕೊನೆಗಾಣಿಸ್ತಾ ಇದ್ದಾರೆ. ರಾಜರ ಅಧಿಕಾರ ಅಲ್ಲಿಗೆ ಬಂದಾಗ್ತದೆ, ನಿಂತು ಹೋಗ್ತದೆ ಅಂತ ಹೇಳ್ತೀವಿ. ಇದಾದ ನಂತರ ಏನಾಗ್ತದೆ ಅಂತಂದರೆ, ಸೊ ಭೂ ಒಡೆಯರ ಆಳ್ವಿಕೆ ಅಲ್ಲಿ ಪ್ರಾರಂಭವಾಗ್ತದೆ. ಭೂ ಒಡೆಯರ ಅಥವಾ ಶ್ರೀಮಂತರ ಭೂ ಒಡೆಯರ ಆಳ್ವಿಕೆಯಲ್ಲಿ ಪ್ರಾರಂಭವಾಗ್ತದೆ. ಸೊ ಕ್ಲಿಯರಾಗಿ ನೀವು ನೆನ್ಪಿಟ್ಕೋಬೇಕು, ಫಸ್ಟಿಗೆ ರಾಜನ ಆಳ್ವಿಕೆ ಇತ್ತು, ಹೌದಾ? ಆಮೇಲೆ ಬರ್ತಾ ಇರೋದು ಭೂ ಒಡೆಯರ ಆಳ್ವಿಕೆ. ಭೂ ಒಡೆಯರ ಆಳ್ವಿಕೆ ಪ್ರಾರಂಭವಾಗ್ತಾ ಇದೆ. ಇಲ್ಲಿ ಯಾವಾಗ ಭೂ ಒಡೆಯರ ಆಳ್ವಿಕೆ ಗ್ರೀಕ್ನಲ್ಲಿ ಪ್ರಾರಂಭವಾಗ್ತದೆ, ಆ ಸಂದರ್ಭದಲ್ಲಿ ಗ್ರೀಕ್ ಅನ್ನುವಂಥ ಒಂದು ರಾಷ್ಟ್ರ ಅಭಿವೃದ್ಧಿದತ್ತ ಸಾಗ್ತಾ ಹೋಗ್ತಾ ಇರ್ತದೆ ರೀ. ಅದೇ ಸಂದರ್ಭದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಜನಸಂಖ್ಯೆ ಹೆಚ್ಚಾದಂತೆ ಆದಂತೆ ಅಲ್ಲಿ ಏನಾಗ್ತದೆ ಅಂತಂದರೆ ಕೈಗಾರೀಕರಣ ಬೆಳೀತಾ ಇದೆ. ಜನಸಂಖ್ಯೆ ಹೆಚ್ಚಾದಂತೆ ನಗರ ರಾಜ್ಯಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಅಲ್ಲಿ ಕೈಗಾರೀಕರಣ ಬೆಳೀತಾ ಇದೆ. ಆಮೇಲೆ ಅಲ್ಲಿ ಕೈಗಾರೀಕರಣ ಅಥವಾ ಕೈಗಾರಿಕೆ ಅನ್ನೋದು ಸುಧಾರಣೆ ಆದರೆ ಆಟೋಮೆಟಿಕ್ಲಿ ಏನು ಬರ್ತದೆ, ಅಲ್ಲಿ ವ್ಯಾಪಾರ ವಾಣಿಜ್ಯ ಕೂಡ ಅಲ್ಲಿ ಏನಾಗ್ತದೆ ಬೆಳವಣಿಗೆ ಆಗ್ತದೆ. ಹೀಗೆ ವ್ಯಾಪಾರ ವಾಣಿಜ್ಯ ಕೂಡ ಅಲ್ಲಿ ಏನಾಯಿತು ಅಂದರೆ ಬೆಳವಣಿಗೆ ಆಯಿತು. ಬೆಳವಣಿಗೆ ಆದ ನಂತರ ಅಲ್ಲಿ ಉತ್ಪನ್ನವಾಗುವಂಥ ಒಂದು ವ್ಯವಸ್ಥೆ ಕೈಗಾರೀಕರಣ. ಆದರೆ ಕೈಗಾರೀಕರಣ ಉದಯವಾದಂತೆ ಅಲ್ಲಿ ಇನ್ನೊಂದು ವರ್ಗ ಉಂಟುಕೊಳ್ತದೆ, ಅದೇ ಯಾವುದು ಅಂದರೆ ಕಾರ್ಮಿಕ ವರ್ಗ, ಹೌದಾ? ಬೋಡೆಯರು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ, ಇವರ ಆಡಳಿತದಲ್ಲಿ ಕೈಗಾರೀಕರಣ ನಡೀತಾ ಇದೆ, ಕೈಗಾರಿಕಾ ಅಭಿವೃದ್ಧಿ ಆಗ್ತಾ ಇದೆ, ವಾಣಿಜ್ಯ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇದೆ. ಅವಾಗ ಆಟೋಮೆಟಿಕಲಿ ಈ ಒಂದು ವರ್ಗ ಬರ್ತದ್ರಿ, ಅದೇ ಯಾವುದು ಅಂದರೆ ಕಾರ್ಮಿಕ ವರ್ಗ. ಈ ವರ್ಗವನ್ನು ಮಧ್ಯಮ ವರ್ಗ ಅಂತ ಪರಿಗಣಿಸಲಾಗ್ತದೆ. ಸೊ ಈ ವರ್ಗ ಏನು ಮಾಡ್ತದೆ ಅಂತಂದರೆ, ಭೂ ಒಡೆಯರ ದಬ್ಬಾಳಿಕೆಯಿಂದ ಬಡ ರೈತರನ್ನು ರಕ್ಷಣೆ ಮಾಡಬೇಕು ಅಂದ್ಕೊಂಡು ಈ ವರ್ಗ ಬಡ ರೈತರ ಪರವಾಗಿ ನಿಂತದೆ. ಬಡ ರೈತರ ಒಂದು ಸಮೂಹವನ್ನು ಇದು ಸೇರಿಸ್ಕೊಳ್ತದೆ. ಹಾಗಾದರೆ ಇಲ್ಲಿ ಇನ್ನೊಂದು ವರ್ಗ ಬಂತು, ಅದು ಯಾವುದು? ಬಡ ರೈತರು, ಹೌದಾ? ಹಾಗಾದರೆ ಒಟ್ಟಾರೆಯಾಗಿ ಒಂದು ವ್ಯವಸ್ಥೆ ಸರ್ಕಾರದ ವಿಧದಲ್ಲಿ ಮೂರು ಅಂಶ ಕಾಣ್ತೀವಿ. ಈ ರಾಜ್ಯ ಪ್ರಾರಂಭದಲ್ಲಿದ್ದ ಇತನನ್ನು ಬಿಟ್ಬಿಡೋಣ ಇವಾಗ. ಸೊ ರಾಜ್ಯ ನಂತರ ಬಂದನು ಭೂ ಒಡೆಯರು, ಆಮೇಲೆ ಕಾರ್ಮಿಕ ವರ್ಗ, ಆಮೇಲೆ ಬಡ ರೈತರು. ಹಾಗಾದರೆ ಕಾರ್ಮಿಕ ವರ್ಗ ಬಡ ರೈತರೊಂದಿಗೆ ಯಾಕೆ ಸೇರ್ಕೊಂಡ್ರಿ? ಭೂ ಒಡೆಯರ ದಬ್ಬಾಳಿಕೆಯಿಂದ ಬಡ ರೈತರನ್ನು ರಕ್ಷಣೆ ಮಾಡಬೇಕನ್ಕೊಂಡು ಕಾರ್ಮಿಕ ವರ್ಗ ಸೇರ್ಕೊಂಡದ. ಹಾಗಾದರೆ ಇವರ ಆಳ್ವಿಕೆ ಹೇಗಿತ್ತಂತ ಅಂದಂಗಾಯಿತು? ನಿರಂಕುಶವಾಗಿತ್ತು, ಹೌದಾ? ಹಾಗಾಗಿ ಗ್ರೀಕರೇ ಹೇಳುವಂತೆ, ನಿರಂಕುಶ ಪ್ರಭುಗಳೇ ಹೇಳುವಂತೆ, ಅಲ್ಲಿ ಏನಿದೆ ಪ್ರಜಾಪೀಡಕರ ವರ್ಗ ಉಂಟಾಗ್ತದೆ. ಪ್ರಜಾಪೀಡಕ ವರ್ಗ ಯಾಕೆ ಉಂಟಾಗ್ತದೆ? ಕಾರ್ಮಿಕ ವರ್ಗ ಬಡ ರೈತರಾಗಿ ಸೇರಿಸ್ಕೊಳ್ತದೆ, ಈ ಎರಡೂ ವರ್ಗ ಒಂದಾಗ್ತದೆ. ಆವಾಗ ಏನು ಮಾಡ್ತದೆ? ಭೂ ಒಡೆಯರು ಇವರ ಮೇಲೆ ಹೆಚ್ಚು ದಬ್ಬಾಳಿಕೆ ಮಾಡ್ತಾರೆ. ಕಾರ್ಮಿಕರು ಕೂಡ ಪ್ರಜರನ್ನೇ, ಬಡ ರೈತರು ಕೂಡ ಪ್ರಜೆಗಳನ್ನೇ. ಇವರನ್ನು ಕಾಡಿಸುವಂಥ ಒಂದು ಸರ್ಕಾರದ ವ್ಯವಸ್ಥೆ ಅಲ್ಲಿ ಉಂಟಾಗ್ತದೆ. ಅವರನ್ನು ನಾವೇನಂತ ಕರ್ತೀವಿ? ಪ್ರಜಾಪೀಡಕರು ಅಂತ ಕರ್ತೀವಿ. ದಬ್ಬಾಳಿಕೆಯಿಂದ ಆಡಳಿತವನ್ನು ಮಾಡ್ತಾ ಇರುವಂಥ ಅಧಿಕಾರಿ ವರ್ಗವನ್ನು ಪ್ರಜಾಪೀಡಕ ವರ್ಗ ಅಂತಲೇ ನಾವು ಇತಿಹಾಸದಲ್ಲಿ ಕರಿತೀವಿ. ಹಾಗೆ ಇಲ್ಲಿ ಪ್ರಜಾಪೀಡಕ ವರ್ಗ ಏನಾಗ್ತದೆ? ಉಂಟಾಗ್ತದೆ. ಹಾಗಾದರೆ ಗ್ರೀಕದಲ್ಲಿರುವಂಥ ಆಡಳಿತ ವ್ಯವಸ್ಥೆ ಏನಾಗಿತ್ತು ಅಂದರೆ ಅವ್ಯವಸ್ಥೆಯಿಂದ ಕೂಡಿತ್ತು ಅನ್ನೋಂಥ ಅಂಶ ನಮಗಲ್ಲಿ ಸ್ಪಷ್ಟವಾಗ್ತದೆ ರೀ, ಹೌದಾ? ಸೊ ಹಾಗಾಗಿ ಅಲ್ಲಿ ಅವ್ಯವಸ್ಥೆಯಿಂದ ಕೂಡಿರ್ತದೆ. ಅದೇ ಸಂದರ್ಭದಲ್ಲಿ ಒಟ್ಟು ಎಷ್ಟು ರಾಜ್ಯಗಳಿದ್ದಾವೆ? ಐದು ರಾಜ್ಯಗಳಿದ್ದಾವೆ. ಆ ಐದು ರಾಜ್ಯಗಳಲ್ಲಿ ಈ ಸ್ಪಾರ್ಟಾ ಮತ್ತು ಅಥೆನ್ಸ್ ಅನ್ನುವಂಥ ಎರಡು ರಾಜ್ಯಗಳಲ್ಲಿ ಕೆಲವೊಂದಷ್ಟು ಸಾಕಷ್ಟು ರಾಜಕೀಯ ಬದಲಾವಣೆಗಳು ಆಗ್ತಾ ಇದ್ದಾವೆ. ಸೊ ಆ ಸಾಕಷ್ಟು ರಾಜಕೀಯ ಬದಲಾವಣೆಗಳನ್ನೇ ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡ್ತೀವಿ? ಅಧ್ಯಯನವನ್ನು ಮಾಡ್ತೀವಿ. ಹಾಗಾದರೆ ರಾಜ್ಯ, ಭೂ ಒಡೆಯರು, ಕಾರ್ಮಿಕ ವರ್ಗ, ಬಡ ರೈತರ ವ್ಯವಸ್ಥೆ ಹೇಗಿತ್ತು ಅನ್ನೋದು ನಿಮಗೆ ಅರ್ಥವಾಗಿದೆ. ಇನ್ನು ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂದರೆ ಸ್ಪಾರ್ಟಾ. ಸ್ಪಾರ್ಟಾದಲ್ಲಿ ಏನು ವ್ಯವಸ್ಥೆ ಬಂತು ಅಂತಂದರೆ ಸೈನಿಕ ಆಡಳಿತ. ಸೈನಿಕ ಆಡಳಿತ ವ್ಯವಸ್ಥೆ ಪ್ರಾರಂಭವಾಗ್ತದೆ. ಅಂದರೆ ಆಡಳಿತವನ್ನು ಸ್ಪಾರ್ಟಾದಲ್ಲಿ ಯಾರು ಪ್ರಾರಂಭಿಸ್ತಾರೆ ಅಂದರೆ ಸೈನಿಕರ ಆಡಳಿತವನ್ನು ಪ್ರಾರಂಭಿಸ್ತಾ ಇದ್ದಾರೆ. ಅದರ ಅರ್ಥ ಇಲ್ಲಿ ಸ್ಪಾರ್ಟಾದಲ್ಲಿ ಅಧಿಕಾರ ಯಾರ ಕಡೆ ಹೋಗ್ತದೆ ಅಂತಂದರೆ ಸರದಾರರ ಕೈಗೆ. ಸರದಾರರು ಅಂತಂದ್ರೆ ಸೈನ್ಯದ ಮುಖ್ಯಸ್ಥನನ್ನು ಸರದಾರ ಅಂತ ಕೂಡ ನಾವು ಕರಿತಾ ಇದ್ದೀವಿ. ಸರದಾರರ ಕೈಯಲ್ಲಿ ಹೋಗ್ತಾ ಇದೆ ಅಂತ ಹೇಳ್ತೀವಿ. ಈ ಸ್ಪಾರ್ಟಾದಲ್ಲಿ ಹಲವಾರು ಸರದಾರರು ಆಳ್ವಿಕೆಯನ್ನು ಮಾಡ್ತಾ ಇದ್ದಾರೆ. ಆ ಹಲವಾರು ಸರದಾರರಲ್ಲಿ ಇಬ್ಬರು ಮಾತ್ರ ರಾಜರಾಗ್ತಾ ಇದ್ದಾರೆ.
ಅವ್ರ ಬಗ್ಗೆ ನಮಗೆ ಅಷ್ಟು ಮಾಹಿತಿ ಸಿಗೋದಿಲ್ಲ. ಬಟ್ ಕನ್ಫರ್ಮ್ ಇಷ್ಟು ಸಿಗ್ತದೆ, ಸ್ಪಾರ್ಟಾದಲ್ಲಿ ಸೈನಿಕ ಆಡಳಿತ ಪ್ರಾರಂಭವಾಗ್ತದೆ. ಈ ಸೈನಿಕ ಆಡಳಿತದ ವ್ಯವಸ್ಥೆಯಲ್ಲಿ ಅಧಿಕಾರವನ್ನು ಸರದಾರರು ನಡೆಸ್ತಾ ಇರ್ತಾರೆ. ಈ ಸರದಾರರಲ್ಲಿ ಇಬ್ಬರು ಮಾತ್ರ ಏನಾಗ್ತಾರೆ, ಅರಸರಾಗ್ತಾರೆ. ಇಷ್ಟು ಮಾಹಿತಿಯನ್ನು ನಾವೇನು ಮಾಡ್ತಾ ಇಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಅಥೆನ್ಸಲ್ಲಿ ಏನಾಗುತ್ತೆ ಅಂದರೆ ಸಾಕಷ್ಟು ಆದಂಥ ಒಂದು ಏನಾಗುತ್ತೆ, ಬದಲಾವಣೆಗಳಾಗ್ತದೆ. ಭವ್ಯವಾದಂಥ ಬದಲಾವಣೆ ಅಥೆನ್ಸಲ್ಲಿ ಆಗ್ತಾ ಇದೆ. ಸೊ ಏನು ಬದಲಾವಣೆ ಆಯಿತು ಅಂತಂದರೆ, ಅಥೆನ್ಸ್ ಅನ್ನುವಂಥ ಒಂದು ಪ್ರದೇಶದಲ್ಲಿರುವಂಥ ಅಧಿಕಾರಿಗಳು ಅಥವಾ ಅಥೆನ್ಸ್ದರು ಏನು ಮಾಡ್ತಾರೆ ಅಂತಂದರೆ, ಕಲೆ, ಸಾಹಿತ್ಯ, ವಿಜ್ಞಾನ, ಕಾನೂನು ಎಲ್ಲ ಕ್ಷೇತ್ರದಲ್ಲೂ ಮಹತ್ತರವಾದಂಥ ಪ್ರಗತಿಯನ್ನು ಹೊಂದ್ತಾರೆ, ಶ್ರೇಷ್ಠವಾದಂಥ ಅಭಿವೃದ್ಧಿಯನ್ನು ಹೊಂದ್ತಾರೆ. ಎಲ್ಲ ಕ್ಷೇತ್ರದಲ್ಲಿ ಕಲೆಯಲ್ಲಾಗಿರ್ಬೋದು, ಸಾಹಿತ್ಯದಲ್ಲಾಗಿರ್ಬೋದು, ವಿಜ್ಞಾನದಲ್ಲಾಗಿರ್ಬೋದು, ಕಾನೂನುದಲ್ಲಾಗಿರ್ಬೋದು, ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಮುಖವಾಗಿ ಎದುರಲ್ಲಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ ಅಭಿವೃದ್ಧಿಯನ್ನು ಹೊಂತಾರೆ, ಮಹತ್ತರವಾದಂತಹ ಪ್ರಗತಿಯನ್ನು ಹೊಂತಾ ಇದ್ದಾರೆ ಅಂತ ಹೇಳ್ತೀವಿ. ಹಾಗಾಗಿ ಅಲ್ಲಿ ಏನಾಗ್ತದೆ ಅಂತಂದರೆ, ಅದ್ಭುತವಾದಂಥ ರಾಜಕೀಯ ಸುಧಾರಣೆಗಳು ಅಲ್ಲಿ ಕಂಡು ಬರ್ತಾ ಇದ್ದಾವೆ. ಇವರು ರಾಜಕೀಯವಾದಂಥ ಏನಾಗಿತ್ತು ಅಂತಂದರೆ, ಸೊ ಒಂದು ರಾಜಕೀಯದಲ್ಲಿ ಆಸಕ್ತಿಯನ್ನು ಹೊಂದಿದಂಥ ಜನತೆ ಅಥೆನ್ಸದವರಾಗಿತ್ತು ಅಂತ ಹೇಳ್ತೀವಿ. ಹಾಗಾಗಿ ರಾಜಕೀಯ ಪ್ರಯೋಗ ಮನೋಭಾವನೆಯನ್ನು ಹೊಂದಿದವರು ಇವರಾಗಿದ್ದರು ಅಂತ ಹೇಳ್ತೀವಿ. ಹಾಗಾಗಿ ಅಲ್ಲಿ ಹಲವಾರು ರೀತಿ ಉತ್ತಮವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಾರಿಗೆ ಬರ್ತದೆ. ಎಲ್ಲಿ? ಅಥೆನ್ಸಲ್ಲಿ. ನೋಡಿ, ಸ್ಪಾರ್ಟಾದಲ್ಲಿ ಯಾವ ವ್ಯವಸ್ಥೆ ಬಂತು? ಸೈನಿಕ ಆಡಳಿತ ವ್ಯವಸ್ಥೆ ಬಂತು. ಅಥೆನ್ಸಲ್ಲಿ ಯಾವ ವ್ಯವಸ್ಥೆ ಬರ್ತಾ ಇದೆ? ಪ್ರಜಾಪ್ರಭುತ್ವ ವ್ಯವಸ್ಥೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂದರೆ ಜಾರಿಗೆ ಬರ್ತಾ ಇದೆ ಅಂತ ಹೇಳ್ತೀವಿ. ಪ್ರಮುಖರಾಗಿ ಶಾಸನಕರ್ತರು, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಶಾಸನಕರ್ತರು ಅಂತ ನಾವು ಯಾರನ್ನ ಕರಿತೀವಿ ಅಂದರೆ, ಡ್ರಾಕೋ, ಸೋಲಾನ್, ಕ್ಲೆಸ್ತನಿಸ್ ಅಂತ. ಇವರು ಪ್ರಮುಖವಾಗಿ ಕೆಲವೊಂದಷ್ಟು ಏನು ಮಾಡ್ತಾರೆ, ಕಾನೂನುಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಹಾಗಾಗಿ ಇವರನ್ನು ಶಾಸನಕರ್ತರು ಅಂತ ಕೂಡ ಕರಿತೀವಿ, ಶಾಸನಗಳ ಕರ್ತರು ಅಂತ ಕೂಡ ಕರಿತಾ ಇದ್ದೀವಿ. ಹಾಗಾದರೆ ಇವರು ಎಂಥ ಶಾಸನಗಳನ್ನು ಜಾರಿಗೆ ತಂದ್ರಿ? ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಯಲ್ಲಿರುವಂಥ ಶಾಸನಗಳನ್ನೇ ಅವ್ರೇನು ಮಾಡ್ತಾರೆ, ಜಾರಿಗೆ ತರ್ತಾ ಇದ್ದಾರೆ ಅಂತ ತೆಗೆದುಕೊಳ್ತೀವಿ. ಅದರಲ್ಲಿ ಪ್ರಮುಖವಾಗಿ ಫಸ್ಟ್ ನಾವು ಯಾರನ್ನು ನೋಡೋಣ ಅಂತಂದರೆ, ಡ್ರಾಕೋ. ಸೊ ಡ್ರಾಕೋ ಅಥೆನ್ಸದ ಒಬ್ಬ ಶ್ರೇಷ್ಠ ಶಾಸನಕರ್ತ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಬ್ಬ ಶ್ರೇಷ್ಠ ಶಾಸನಕರ್ತನ ಆತನಾಗಿದ್ದಾನ ಅಂತ ನಾವು ಇಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಈತ ಹೊಸ ಕಾನೂನು ವ್ಯವಸ್ಥೆಗಳನ್ನು ಜಾರಿಗೆ ತರ್ತಾ ಇದ್ದಾನೆ. ಅಥೆನ್ಸಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಜಾರಿಗೆ ತಂದ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಯಲ್ಲಿನೇ ಹಲವಾರು ಕಾನೂನುಗಳನ್ನು ಜಾರಿಗೆ ತರ್ತಾನೆ. ಆ ಕಾನೂನುಗಳು ಹೇಗಿದ್ದು ಅಂತಂದರೆ, ಭ್ರಷ್ಟ ಮತ್ತು ಅಪ್ರಾಮಾಣಿಕ ಏನು ಅಧಿಕಾರಿಗಳಿದ್ದಾರಲ್ಲ, ಆ ಅಧಿಕಾರಿಗಳ ಕೈಯಿಂದ ಅಥವಾ ಆ ಅಧಿಕಾರಿಗಳ ಅಧಿಕಾರದಿಂದ ಜನತೆಯನ್ನು ರಕ್ಷಣೆ ಮಾಡುವಂಥ ಕಾನೂನುಗಳಾಗಿದ್ದವು. ಡ್ರಾಕೋದು ಜಾರಿಗೆ ತಂದಂಥ ಕಾನೂನುಗಳು ಹೇಗಿದ್ದು ರೀ? ಭ್ರಷ್ಟ ಮತ್ತು ಅಪ್ರಾಮಾಣಿಕವಾದಂಥ ಅಧಿಕಾರಿಗಳ ಕೈಯಿಂದ ಸಾಮಾನ್ಯ ಜನತೆಯನ್ನು ರಕ್ಷಣೆ ಮಾಡುವಂಥ ಒಂದು ಕಾನೂನುಗಳಾಗಿದ್ದವು. ಬಟ್ ಆದರೆ ಸರದಾರರ ಕೈಯಲ್ಲಿ ಏನು ಅಥವಾ ಸರದಾರರ ಅಧೀನದಲ್ಲಿ ಏನು ಬಡ ರೈತರು ಅಂತ ಇದ್ರಲ್ಲ, ಆ ಬಡ ರೈತರಿಗೆ ಯಾವುದೇ ಮುಕ್ತಿಯನ್ನು ತೋರಿಸುವಂಥ ಕಾನೂನುಗಳು ಡ್ರಾಕೋನ ಕಾನೂನುಗಳು ಆಗಿರಲಿಲ್ಲ. ಸರದಾರರ ಕೈಯಲ್ಲಿ ಅಧೀನದಲ್ಲಿ ಇರುವಂಥ ಬಡ ರೈತರಿಗೆ ಯಾವುದೇ ಸ್ವತಂತ್ರವನ್ನು ಒದಗಿಸುವಂಥ ಕಾನೂನುಗಳು ಡ್ರಾಕೋನ ಕಾನೂನುಗಳು ಆಗಿರಲಿಲ್ಲ. ಅಂದರೆ ಒಟ್ಟಾರೆಯಾಗಿ ಡ್ರಾಕೋ ಪ್ರಜಾಪ್ರಭುತ್ವ ಅಡಿಯಲ್ಲಿ ಹಲವಾರು ಕಾನೂನುಗಳನ್ನು ಜಾರಿಗೆ ತರ್ತಾ ಇದ್ದಾನೆ. ಈತನ ಕಾನೂನುಗಳು ಭ್ರಷ್ಟ ಮತ್ತು ಅಪ್ರಾಮಾಣಿಕ ಅಧಿಕಾರಿಗಳಿಂದ ಜನತೆಯನ್ನು ರಕ್ಷಣೆ ನೀಡುವಂಥ ಕಾನೂನುಗಳಾಗಿದ್ದವು. ಆದರೆ ಬಡ ರೈತರಿಗೆ ಏನು ಒಂದು ಸರದಾರರ ಅಧೀನದಲ್ಲಿರುವಂಥ ಬಡ ರೈತರಿಗೆ ಮುಕ್ತಿಯನ್ನು ನೀಡುವಂಥ ಅಥವಾ ಸ್ವತಂತ್ರತೆಯನ್ನು ನೀಡುವಂಥ ಕಾನೂನುಗಳು ಡ್ರಾಕೋನ ಆಗಿರಲಿಲ್ಲ. ಇಷ್ಟು ಮಾಹಿತಿ ಯಾರ್ದು ಸಿಗ್ತದೆ ರೀ? ಡ್ರಾಕೋದು. ಇನ್ನು ನೆಕ್ಸ್ಟ್ ಬರ್ತಾ ಇರೋದು ಯಾರು ಅಂದರೆ, ಸೋಲಾನ್. ಸೋಲಾನ್ ಕೂಡ ಒಬ್ಬ ಏನಂತಂದರೆ ಮತ್ತೊಬ್ಬ ಶಾಸನಕರ್ತ. ಅಥೆನ್ಸ್ ಅನ್ನುವಂಥ ಒಂದು ರಾಜ್ಯದಲ್ಲಿ ಬರ್ತಾ ಇರುವಂಥ ಇನ್ನೊಬ್ಬ ಶಾಸನಕರ್ತನೇ ಯಾರು ಅಂತಂದರೆ, ಸೋಲಾನ್ ಅಂತ ತೆಗೆದುಕೊಳ್ತೀವಿ. ಈತನು ಪ್ರಜಾಪ್ರಭುತ್ವದ ಅಡಿಯಲ್ಲೇ ಹಲವಾರು ಕಾಯ್ದೆಗಳನ್ನು ಏನು ಮಾಡ್ತಾ ಇದ್ದಾನೆ, ಜಾರಿಗೆ ತರ್ತಾ ಇದ್ದಾನೆ. ಸೊ ಅದರಲ್ಲಿ ನಾವು ಮೊದಲನೇ ನೋಡೋದಾಗಿತ್ತು ಅಂತಂದರೆ, ಸೋಲಾನ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಸೋಲಾನ್ ಬಗ್ಗೆ ನಾವು ಮೊದಲಿಗೆ ನೋಡ್ಬೋದಾಗಿತ್ತು ಅಂತಂದರೆ, ಒಂದು ರೈತರನ್ನು ಮುಕ್ತಿಗೊಳಿಸಿದ. ರೈತರನ್ನು ಏನು ಮಾಡ್ತಾ ಇದ್ದಾನೆ? ಮುಕ್ತಿಗೊಳಿಸ್ತಾ ಇದ್ದಾನೆ. ಏನಲ್ಲಿ ರೈತರು ಏನು ಸರದಾರರ ಕೈಯಲ್ಲಿ ಇದ್ರಲ್ಲ ಆಡಳಿತದಲ್ಲಿ, ಆ ಸರದಾರರ ಕೈಯಲ್ಲಿರುವಂಥ ಏನು ಅಧೀನದಲ್ಲಿರುವಂಥ ರೈತರನ್ನಾದ ಮುಕ್ತಿಗೊಳಿಸಿದ. ಡ್ರಾಕೋನಿಂದ ಸಾಧ್ಯವಾಗದೇ ಇರುವಂಥ ಕೆಲಸವನ್ನು ಸೋಲಾನ್ ಮಾಡ್ತಾ ಇದ್ದಾನೆ. ಸರದಾರರ ಅಧಿಕಾರದಿಂದ ರೈತರನ್ನಾತ ಏನು ಮಾಡ್ತಾನೆ, ಮುಕ್ತಿಗೊಳಿಸ್ತಾ ಇದ್ದಾನೆ. ಇದು ಆತನ ಮೊದಲನೇ ಸುಧಾರಣೆ ಅಂತ ತೆಗೆದುಕೊಳ್ತೀವಿ. ಎರಡನೇ ಸುಧಾರಣೆ ಏನು ಅಂತಂದರೆ, ಋಣಭಾರದ
ಜೀತ ಪದ್ಧತಿಯನ್ನು ರದ್ದುಗೊಳಿಸ್ತಾ ಇದ್ದಾನ. ಋಣಭಾರದ ಜೀತ ಪದ್ಧತಿಯನ್ನು ರದ್ದುಗೊಳಿಸ್ತಾ ಇದ್ದಾನ. ಋಣಭಾರ ಅಂತಂದ್ರೆ ರೀ ಸಾಲ ನೀಡೋದು ಅಥವಾ ಭೂಮಿಯನ್ನು ಒತ್ತೆ ಇಡುವುದು ಹೀಗೆ ಮಾಡಿರ್ತದಲ್ಲ, ಅದರ ಆಧಾರದ ಮೇಲೆ ಋಣದಿಂದ ಅವ್ರು ನಾವು ಮಾಡಿರುವಂಥ ಸಹಾಯದಿಂದ ನಾನು ಅವ್ರ ಸಹಾಯವನ್ನು ನಾನು ಅವ್ರ ಕೆಲಸ ಮಾಡ್ತಾ ತೀರಿಸೋದು, ಅದು ಋಣಭಾರ ಅಂತ ಕರಿತಾ ಇದ್ದೀವಿ. ಪ್ರಾಚೀನ ಕಾಲದಲ್ಲಿ ಜೀತ ಪದ್ಧತಿ ಅಂತ ಇತ್ತು ನೋಡಿರಿ. ಶ್ರೀಮಂತರ ಒಂದು ಮನೆಯಲ್ಲಿ ಕೆಲವೊಂದಷ್ಟು ಬಡವ್ರ ಕೆಲಸ ಯಾಕೆ ಮಾಡ್ತೀರಂದ್ರೆ ಸಾಲ ತೀರಿಸೋದಕ್ಕಾಗಿ. ಸಾಲ ಹಿಂದೆ ಅಜ್ಜ ಮುತ್ತಜ್ಜ ತಂದೆ ಸಾಲ ಮಾಡಿದ್ರೆ ಮಕ್ಕಳು ತೀರಿಸ್ತಾ ಇದ್ರು ಹೇಗೆ ಕೆಲಸ ಮಾಡಿ ಅಂಥ ವ್ಯವಸ್ಥೆ ಅಂತ ಹೇಳ್ತೀವಿ. ಹಾಗೆ ಋಣಭಾರದ ಜೀತ ಪದ್ಧತಿಯನ್ನು ಕೂಡ ಆತ ಏನು ಮಾಡ್ತಾನೆ, ರದ್ದುಪಡಿಸ್ತಾ ಇದ್ದಾನೆ. ಇದು ಕೂಡ ಆತನ ಒಂದು ಸುಧಾರಣೆ ಅಂತ ಹೇಳ್ತೀವಿ. ನಂತರ ಆತ ಏನು ಮಾಡ್ತಾನೆ, ಭೂಮಿಯನ್ನು ಒತ್ತೆಯಿಂದ ಮುಕ್ತಿಗೊಳಿಸ್ತಾ ಇದ್ದಾನೆ. ಭೂಮಿಯನ್ನು ಒತ್ತೆಯಿಂದ ಇಲ್ಲಿ ಜೀತ ಪದ್ಧತಿ ಋಣಭಾರದ ಜೀತ ಪದ್ಧತಿ ಹಾಕಿತ್ರಿ. ಭೂಮಿಯನ್ನು ಒತ್ತೆ ಇಟ್ಕೊಂಡವರು ಏನು ಮಾಡ್ತಾರೆ, ಜೀತದಳ ಆಗಿ ಕೆಲಸ ಮಾಡ್ತಿರೋ ಅದರನ್ನೇ ನಾವು ಜೀತ ಋಣಭಾರದ ಜೀತ ಪದ್ಧತಿ ಅಂತ ಕರೆದ್ವಿ. ಯಾಕೆ ಅವರು ಭೂಮಿಯನ್ನು ಒತ್ತೆ ಇಡ್ತಿದ್ರು. ಸರದಾರರು, ಭೂ ಮಾಲೀಕರು, ಶ್ರೀಮಂತರ ಕೈಯಲ್ಲಿ ಅವರಿಗೆ ಆರ್ಥಿಕವಾಗಿ ಸಹಾಯವನ್ನು ಪಡ್ಕೊಂಡು ತಮ್ಮ ಭೂಮಿಯನ್ನು ಒತ್ತೆ ಇಡ್ತಿದ್ರು. ಅವ್ರ ಭೂಮಿಯಲ್ಲೇ ಭೂ ಮಾಲೀಕರನ್ನೇ ಏನು ಮಾಡ್ತಿರಂದ್ರೆ ಜೀತದಳಾಗಿ ಕೆಲಸ ಮಾಡ್ತಿದ್ರು, ಕಾರಣ ಆರ್ಥಿಕ ಸಹಾಯವನ್ನು ಅವರು ಪಡ್ಕೊಳ್ತಾ ಇದ್ರು. ಆದರೆ ಇಲ್ಲಿ ಸೋಲಾನ್ ಏನು ಮಾಡ್ತಾನಂದ್ರೆ ಭೂಮಿಯನ್ನು ಒತ್ತೆಯಿಂದ ಏನು ಮಾಡ್ತಾ ಇದ್ದಾನೆ, ಮುಕ್ತಿಗೊಳಿಸ್ತಾ ಇದ್ದಾನೆ. ಸೊ ಇದು ಕೂಡ ಆತನ ಒಂದು ಸುಧಾರಣೆ ಅಂತ ಕರಿತೀವಿ. ಸೊ ಯಾರು ಸರದಾರರು ಮತ್ತು ಭೂಮಿಯನ್ನು ಒತ್ತೆ ಇಟ್ಕೊಂಡಿರ್ತಾರಲ್ಲ ಅವ್ರ ಕಡೆಯಿಂದ ಏನು ಮಾಡ್ತಾನೆ ಅಂತಂದರೆ ರೈತರ ಭೂಮಿಯನ್ನು ವಾಪಸ್ ರೈತರಿಗೆ ನೀಡ್ತಾ ಇದ್ದಾನೆ, ಅವರ ಭೂಮಿಯನ್ನು ಒತ್ತೆಯಿಂದ ಮುಕ್ತಗೊಳಿಸ್ತಾ ಇದ್ದಾನೆ, ಸ್ವತಂತ್ರಗೊಳಿಸ್ತಾ ಇದ್ದಾನೆ. ಅಂದರೆ ಇದರ ಮೂಲಕವಾಗಿ ಆತ ಏನು ಮಾಡ್ಬೋದು ರೀ, ರೈತರು ಸ್ವತಂತ್ರವಾಗಿ ಮಾಲೀಕರಂತಲೇ ತಮ್ಮ ಭೂಮಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ಬೋದು ಅಂತಹ ಅನುಕೂಲತೆಯನ್ನು ಸೋಲಾನ್ ರೈತರಿಗೆ ನೀಡ್ತಾ ಇದ್ದಾನೆ. ನಂತರ ಆತ ಏನು ಮಾಡ್ತಾನೆ, ವಿದೇಶಿ ಕುಶಲಕರ್ಮಿಗಳಿಗೆ ಅಥೆನ್ಸಲ್ಲಿ ಇರಲು ಪ್ರೋತ್ಸಾಹಿಸಿದ್ದಾನೆ. ಅಥೆನ್ಸಲ್ಲಿ ಇರಲ್ಲ ಆತ ಏನು ಮಾಡ್ತಾನೆ, ಪ್ರೋತ್ಸಾಹಿಸ್ತಾನೆ. ವಿದೇಶಿ ಕುಶಲಕರ್ಮಿಗಳು ಯಾರಾದರೂ ಬಂದಿದ್ರೆ ಬೇರೆ ರಾಜ್ಯದವರು ಅಂತ ತೆಗೆದುಕೊಳ್ಬೋದು. ಅಂದರೆ ಅಥೆನ್ಸನ್ನು ಬಿಟ್ಟು ಮ್ಯಾಸಿಡೋನಿಯಾ, ಕೊರಿಯಂತ್, ತೀಬಿಸ್, ಸ್ಪಾಟ ಈ ರಾಜ್ಯದಿಂದ ಬಂದಿದ್ದರೂ ಕೂಡ ಅವರು ವಿದೇಶಿಯರು ಅಂತಲೇ ಅರ್ಥ ಆಗ್ತದೆ. ರಾಜ್ಯಗಳ ಒಕ್ಕೂಟವಾಗಿ ದೇಶ ಇರಲಿಲ್ಲ, ಬೇರೆ ಬೇರೆ ರಾಜ್ಯಗಳು ಇದ್ದು ಗ್ರೀಕ್ ಅನ್ನೋಂಥ ಒಂದು ನಾಗರಿಕತೆಯ ಅಡಿಯಲ್ಲಿ. ಹಾಗಾಗಿ ವಿದೇಶಿ ಕುಶಲಕರ್ಮಿಗಳಿಗೆ ಅಥೆನ್ಸಲ್ಲಿ ಇರಲಿಕ್ಕೆ ಕೂಡ ಆತ ಏನು ಮಾಡಿದ, ಅವಕಾಶವನ್ನು ನೀಡ್ತಾ ಇದ್ದಾನೆ. ಸೊ ಇದು ಕೂಡ ಆತನ ಒಂದು ಸುಧಾರಣೆ ಅಂತ ನಾವಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಜೊತೆಗೆ ಆತ ಏನು ಮಾಡ್ತಾ ಇದ್ದಾನೆ ಅಂತಂದರೆ ನ್ಯಾಯಾಧೀಶರನ್ನು ನೇಮಕ ಮಾಡುವ ಅಧಿಕಾರವನ್ನು ನ್ಯಾಯಾಧೀಶರನ್ನು ನೇಮಕ ಮಾಡುವಂಥ ಅಧಿಕಾರವನ್ನು ಜನತೆಗೆ ನೀಡ್ತಾ ಇದ್ದಾನೆ. ಕೇವಲ ನ್ಯಾಯಾಧೀಶರನ್ನು ನೇಮಕ ಮಾಡುವಂಥ ಅಧಿಕಾರವನ್ನು ಮಾತ್ರ ಆತ ಜನತೆಗೆ ನೀಡೋದಿಲ್ಲ, ಜೊತೆಗೆ ಅವರ ಕಾರ್ಯಕಲಾಪಗಳನ್ನು ಪರೀಕ್ಷಿಸಿ ಮಾಡುವಂಥ ಅಥವಾ ಪರಿಶೀಲಿಸುವಂಥ ಅಧಿಕಾರ ಕೂಡ ಸಾಮಾನ್ಯ ಜನತೆಗೆ ಆತ ನೀಡ್ತಾ ಇದ್ದಾನೆ. ಸೊ ಈ ರೀತಿ ಆತ ಏನು ಮಾಡ್ದೆ ಅಂದರೆ ಪ್ರಮುಖವಾಗಿ ಜನತೆಯನ್ನು ಅಥವಾ ಸಾಮಾನ್ಯ ಜನತೆಯನ್ನು ಆತ ಏನು ಮಾಡ್ತಾ ಇದ್ದಾನೆ, ಒಟ್ಟಿನಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಆತ ಏನು ಮಾಡ್ತಾನೆ, ನಿಲ್ಲಿಸ್ತಾ ಇದ್ದಾನೆ. ಸೊ ಹೀಗೆ ಒಟ್ಟಾರೆಯಾಗಿ ಸೋಲಾನನ ಇಷ್ಟೇ ಅಂತಲ್ರಿ, ಇನ್ನೂ ಹಲವಾರು ಸುಧಾರಣೆಗಳನ್ನು ಸೋಲಾನ್ ಏನು ಮಾಡಿದ್ದಾನೆ, ಅಭಿವೃದ್ಧಿಪಡಿಸಿದ್ದಾನೆ, ಹಲವಾರು ಸುಧಾರಣೆಗಳನ್ನು ಜಾರಿಗೆ ತಂದಿದ್ದಾನೆ. ಅದರ ಆಧಾರದ ಮೇಲೆ ಒಟ್ಟಿನಲ್ಲಿ ಸೋಲಾನ್ ಇನ್ನೂ ಹಲವು ಏನಿದೆ ಅಂದರೆ ಸುಧಾರಣೆಗಳನ್ನು ಜಾರಿಗೆ ತಂದಿರುವುದನ್ನು ನಾವಲ್ಲಿ ಕಾಣ್ಬೋದು. ಒಟ್ಟಾರೆ ಒಂದೇ ವರ್ಡಲ್ಲಿ ಹೇಳಬೇಕಂದ್ರೆ ಸೋಲಾನ್ ಜಾರಿಗೆ ತಂದಂಥ ಏನು ಅಭಿವೃದ್ಧಿ ಕಾರ್ಯಗಳಿದ್ದಾವೆ, ಸುಧಾರಣೆಗಳಿದ್ದಾವೆ, ಇದು ಯಾರಿಗೆ ಏನು ಅನುಕೂಲವಾಗಿದ್ದು ಅಂತಂದರೆ ಬಡ ರೈತರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲಕರವಾಗುವಂಥ ಕೆಲವೊಂದಷ್ಟು ಏನು ಮಾಡ್ತದಾನ ಸುಧಾರಣೆಗಳನ್ನು ಸೋಲಾನ್ ಜಾರಿಗೆ ತಂದ. ಇಂಥ ತೀವ್ರಗತಿಯವಾದಂಥ ಒಂದು ಬದಲಾವಣೆ
ಮತ್ತು ಸುಧಾರಣೆಯನ್ನು ನಾವು ಎಲ್ಲಿ ಕಾಣ್ತಾ ಇದ್ದೀವಿ ಅಂದರೆ ಅಥೆನ್ಸಲ್ಲಿ ಕಾಣ್ತಾ ಇದ್ದೀವಿ. ಹಾಗಾದರೆ ನೋಡ್ರಿ, ಡ್ರಾಕೋಗೂ ಸೋಲನ್ಗೂ ಏನು ವ್ಯತ್ಯಾಸ ಇದೆ ಅಂದರೆ, ಡ್ರಾಕೋ ಸರದಾರದಿಂದ ಅಥವಾ ಭ್ರಷ್ಟ ಮತ್ತು ಅಪ್ರಾಮಾಣಿಕ ಅಧಿಕಾರಿಗಳಿಂದ ಜನತೆಗೆ ಮುಕ್ತಿಯನ್ನು ಕೊಡಿಸುವಂಥ ಕಾನೂನುಗಳನ್ನ ಆತ ಜಾರಿಗೆ ತಂದ. ಅವು ಯಾವ ಕಾನೂನುಗಳು ಅನ್ನೋದು ಇತಿಹಾಸದಲ್ಲಿ ಅಥವಾ ನಾಗರಿಕದಲ್ಲಿ ನಮಗೆ ಅಷ್ಟು ಲಭ್ಯ ಆಗೋದಿಲ್ಲ. ಬಟ್ ಅದನ್ನು ಕಾನೂನುಗಳು ಏನಿದೆ ಸಾಮಾನ್ಯ ಜನತೆಗೆ ಅನುಕೂಲವಾಗಿದ್ದು, ಬಟ್ ಬಡ ರೈತರಿಗೆ ಸರದಾರ ಅಧೀನದಿಂದ ಮುಕ್ತಿ ಕೊಡಿಸುವಂಥ ಕಾನೂನುಗಳವು ಆಗಿರಲಿಲ್ಲ. ಆದರೆ ಸೋಲಾನ್ ಜಾರಿಗೆ ತಂದಿರುವಂಥ ಎಲ್ಲ ಕಾನೂನುಗಳು ಬಡ ರೈತರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲವಾಗುವಂಥ ಕಾರ್ಯಗಳನ್ನು ಆತ ಏನು ಮಾಡ್ತದಾನ, ಸುಧಾರಣೆಗಳನ್ನು ಜಾರಿಗೆ ತರ್ತಾ ಇದ್ದಾನ ಅಂತ ಹೇಳ್ತೀವಿ. ಸೊ ಇಷ್ಟು ಮತ್ತು ಇನ್ನೂ ಹಲವಾರು ಸುಧಾರಣೆಗಳನ್ನು ಸೋಲಾನ್ ಅಥೆನ್ಸ್ ಅನ್ನುವಂಥ ಒಂದು ರಾಜ್ಯದ ಅಧಿಕಾರದ ಅಥವಾ ಆಡಳಿತದ ಅಡಿಯಲ್ಲಿ ಸುಧಾರಣೆಗಳನ್ನು ಜಾರಿಗೆ ತಂದಿರುವುದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ನೆನಪಿಟ್ಕೊಳ್ರಿ, ಸೋಲಾನನ ಎರಡು ಸುಧಾರಣೆಗಳನ್ನು ತಿಳಿಸಿ ಅಂತ 2 ಮಾರ್ಕ್ಸ್ ಕ್ವಶನ್ಸ್ ಏನಾದರೂ ಬಿತ್ತಂದರೆ ನೀವೇನು ಮಾಡಬೇಕು, ಇದರಲ್ಲಿ ಯಾವುದಾದ್ರೂ ಎರಡು ನೀವು ಅಲ್ಲಿ ಬರಿಬೋದು ಅಂತ ಹೇಳ್ತೀವಿ. ಹಾಗೆ ಕ್ಲಸ್ಟನಿಸಮ್ ಬಗ್ಗೆ ನಿಮಗೆ ಕೇಳ್ತಾಯಿದ್ದಾರೆ, ಯಾವುದಾದ್ರೂ ಎರಡು ಸುಧಾರಣೆಗಳನ್ನು ತಿಳಿಸಿ ಅಂತ. ಎರಡು ಅಂತಂದರೆ ನೀವು ಮಿನಿಮಮ್ ಒಂದು 4-5 ಏನು ಮಾಡಿರಿ ಅಂತಂದರೆ ಪ್ರಾಕ್ಟೀಸ್ ಮಾಡಿರಿ. ಸೊ ಅಲ್ಲಿ ಏನಾಗ್ತದೆ ಅಂತಂದರೆ ನಿಮ್ಗೆ, ಸೊ ಇಷ್ಟು ಪಾಯಿಂಟ್ಸ್ ಅಂದರೆ 2 ಮಾರ್ಕ್ಸ್ ನೀವು ಎಕ್ಸಾಮಲ್ಲಿ ಪಡ್ಕೊಳಕ್ಕೆ ನಿಮ್ಗೆ ಅಲ್ಲಿ ಹೆಲ್ಪ್ ಆಗ್ತದೆ. ಓಕೆ, ಸೊ ಇನ್ನೆಷ್ಟ್ ಬರ್ತಾ ಇರೋದನ್ನ ಯಾರ್ರಿ, ಕ್ಲಸ್ಟನಿಸ್. ಸೊ ನೆಕ್ಸ್ಟ್ ಬರ್ತಾ ಇದ್ದವರು ಯಾರು ಅಂತಂದರೆ ಕ್ಲಸ್ಟನಿಸ್ ಅಂತ ತೆಗೆದುಕೊಳ್ತೀವಿ. ಈತನ ಅಧಿಕಾರ ಅಂತಂದರೆ ಪೌರತ್ವವನ್ನು ನೀಡಿದ ಅಂತ ಹೇಳ್ತೀವಿ. ಪೌರತ್ವವನ್ನು ಅಥವಾ ಪೌರತ್ವದ ಹಕ್ಕನ್ನು ನೀಡಿದ ಅಂತ ತೆಗೆದುಕೊಳ್ತೀವಿ. ಪೌರತ್ವ ಹಕ್ಕು ಪೌರತ್ವ ಎರಡೂ ಒಂದೇ ಅರ್ಥ ಆಗುತ್ತೆ ರೀ. ಪೌರತ್ವ ಅಂದರೆ ಏನು ಅಂತಂದರೆ, ಒಂದು ವಯಸ್ಸಿನ ನಿಗದಿತೆಯಲ್ಲಿ ಸರ್ಕಾರ ಮತವನ್ನು ಚಲಾಯಿಸುವಂಥ ಹಕ್ಕನ್ನು ಆ ರಾಜ್ಯದ ನಾಗರಿಕರಿಗೆ ನೀಡ್ತಾ ಇದ್ದಲ್ಲ, ಆ ಹಕ್ಕನ್ನು ನಾವು ಪೌರತ್ವ ಅಂತ ಕರಿತಾ ಇದ್ದೀವಿ. ಭಾರತದಲ್ಲಿ ಏನಿದ್ದಾರೆ ಇವಾಗ 18 ವರ್ಷದ ಜನತೆ, 18 ವರ್ಷದ ವಯಸ್ಕರು ಏನು ಮಾಡಬೇಕು ಅಂತಂದರೆ ಮತವನ್ನು ಚಲಾಯಿಸಬೇಕು ಅಂತ ಇದೆ. ಆ ಹಕ್ಕನ್ನು ನಾವು ಪೌರತ್ವ ಹಕ್ಕು ಅಂತ ಕರಿತೀವಿ ಅಥವಾ ಮತದಾನದ ಹಕ್ಕು ಅಂತ ಕರಿತೀವಿ. ಬಟ್ ಇಲ್ಲಿ ಕ್ಲಸ್ಟನಿಸ್ ಪೌರತ್ವ ಹಕ್ಕನ್ನು ನೀಡ್ತದನ್ನು ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಮಹಿಳೆಯರಿಗೆ ಏನಿರಲಿಲ್ಲ ಅಂದರೆ ಮತದಾನವನ್ನು ಚಲಿಸುವಂಥ ಹಕ್ಕನ್ನಿರಲಿಲ್ಲ. ಈ ಪೌರತ್ವ ಅನ್ನುವಂಥ ಕಾಯ್ದೆಯನ್ನು ಜಾರಿಗೆ ತಂದೋದ್ರಿಂದ ಅಲ್ಲಿ ಏನು ಅಭಿವೃದ್ಧಿ ಆಗ್ತದೆ ಅಂತಂದರೆ, ವಯಸ್ಕ ಪುರುಷರು ಮತ ಚಲಾಯಿಸುವ ಹಕ್ಕನ್ನು ಪಡಿತಾ ಇದ್ದಾರೆ. ಮತ ಚಲಾಯಿಸುವ ಹಕ್ಕನ್ನು ಏನು ಮಾಡಿದ್ರು, ಪಡೆದುಕೊಂಡ್ರು. ಎದುರು ಮುಖಾಂತರ ಅಥವಾ ಹಕ್ಕನ್ನು ನೀಡಿದರು ಅಂತ. ಮತ ಚಲಾಯಿಸುವ ಹಕ್ಕನ್ನು ಏನು ಮಾಡಿದ್ರು ಅಂತಂದರೆ ನೀಡಿದನು ಅಂತ ಕೂಡ ತೆಗೆದುಕೊಳ್ಬೋದು. ಎದುರು ಮುಖಾಂತರ ಜನತೆಗೆ ಪ್ರಜಾಪ್ರಭುತ್ವವನ್ನು ಜಾರಿಗೆ ತರೋದ್ರ ಮುಖಾಂತರ ಆತ ಏನು ಮಾಡ್ದ ಅಂತಂದರೆ, ವಯಸ್ಕ ಪ್ರಜಾಪ್ರಭುತ್ವ ಬಂದ ಮತ ಚಲಾಯಿಸುವ ಹಕ್ಕನ್ನು ಆತ ಏನು ಮಾಡ್ದ ಅಂದರೆ, ಪುರುಷ ಅಂತ ಪರ್ಟಿಕ್ಯುಲರ್ ಬಳಸಿದಾರೆ ಅಂದರೆ ಅದರ ಅರ್ಥ ಅಲ್ಲೇನು ರೀ, ಮಹಿಳೆಯರಿಗೆ ಮತವನ್ನು ಚಲಾಯಿಸುವ ಹಕ್ಕು ಅಲ್ಲಿ ಪ್ರಾರಂಭದಲ್ಲಿ ಇರಲಿಲ್ಲ. ನಂತರದಲ್ಲಿ ಬಂದಿರ್ಬೋದು, ಬಟ್ ಪ್ರಾರಂಭದಲ್ಲಿ ಇರಲಿಲ್ಲ ಅನ್ನೋದು ನಮಗಲ್ಲಿ ಸ್ಪಷ್ಟವಾಗ್ತದೆ. ವಯಸ್ಕ ಪುರುಷರು ಮತ ಚಲಾಯಿಸುವ ಹಕ್ಕನ್ನು ಆತ ಏನು ಮಾಡ್ತಾನೆ, ನೀಡ್ತಾ ಇದ್ದಾನೆ ಅಂತ ಹೇಳ್ತೀವಿ. ಇದು ಕೂಡ ಪ್ರಜಾಪ್ರಭುತ್ವ ಅಡಿಯಲ್ಲಿ ಸುಧಾರಣೆಯಾದಂಥ ಒಂದು ಸುಧಾರಣೆ ಅಂತ ನಾವಲ್ಲಿ ತೆಗೆದುಕೊಳ್ಬೋದು. ಇನ್ನು ಆತ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಸೊ ಇಲ್ಲಿ ನಾವು ತೆಗೆದುಕೊಳ್ಬೋದಾದಾಗ, ಸೊ ರಾಜಕೀಯವಾಗಿ ಏನು ಮಾಡ್ತಾ ಇದ್ದಾನೆ ಅಂದರೆ, ಬುಡಕಟ್ಟು ಸರ್ಕಾರದ ಒಂದು ಅಥವಾ ಬುಡಕಟ್ಟು ಸರ್ಕಾರದ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಒಂದು ಸರ್ಕಾರದ ಅಧಿಕಾರವನ್ನು ಆತ ಕಿತ್ತೋಗಿತಾ ಇದ್ದಾನೆ. ಬುಡಕಟ್ಟು ಸರ್ಕಾರದ ಅಧಿಕಾರವನ್ನು ಮೊಟಕುಗೊಳಿಸಿದ ಅಂತ ತೆಗೆದುಕೊಳ್ತಾ ಇದ್ವಿ. ಮೊಟಕುಗೊಳಿಸಿದಂತ ತೆಗೆದು ಹಾಕಿದ ಅಂತ ಅದು ಅರ್ಥ ಮಾಡ್ಕೊಳ್ತು, ಇಲ್ಲ ತೀರಾ ಕಡಿಮೆ ಮಾಡಿದ ಅಂತ. ಏನು ಸರ್ಕಾರದಲ್ಲಿ ಬುಡಕಟ್ಟು ಸರ್ಕಾರದ ಅಧಿಕಾರ ಅಂತ ಏನಿತ್ತಲ್ಲ, ಆ ಪೂರ್ತಿ ಅಧಿಕಾರವನ್ನು ಆತ ಏನು ಮಾಡ್ತಾನೆ, ತೆಗೆದು ಹಾಕ್ತಾ ಇದ್ದಾನೆ ಅಂತ ತೆಗೆದುಕೊಳ್ತೀವಿ. ಅಥವಾ ಮೊಟಕುಗೊಳಿಸ್ತಾನೆ, ಕಡಿಮೆ ಮಾಡ್ತಾ ಇದ್ದಾನೆ. ನಂತರದಲ್ಲಿ ಆಳುವ ಕೂಟ ಅಧಿಕಾರವನ್ನು ಕೂಡ ಆಳುವ ಕೂಟ ಅಧಿಕಾರವನ್ನು ಕೂಡ ಆತ ಏನು ಮಾಡ್ತಾ, ಮೊಟಕುಗೊಳಿಸಿದ. ಆಳುವ ಕೂಟ ಅಧಿಕಾರ ಅಂತಂದರೆ ಸರದಾರರ ಅಧಿಕಾರ ಅಂತ ಆತ.
ಆಳುವವರ ಕೂಟ ಅಂತ, ಆಳುವ ವರ್ಗದ ಅಧಿಕಾರ ಅಂತ ಅರ್ಥ ಆಗುತ್ತೆ. ಸೊ ಆಳುವ ಅಂದರೆ ಅವರೇ ಸರ್ದಾರರು ಏನು ಮಾಡ್ತಾರೆ, ವಂಶ ಪರಂಪರವಾಗಿ ಅಧಿಕಾರವನ್ನು ಚಲಾಯಿಸ್ಕೊತ ಬರ್ತಾ ಇದ್ರು. ಒಬ್ಬ ಸರ್ದಾರ ಅಧಿಕಾರ ಪಡ್ಕೊಂಡು ಆತ ಮರಣ ಹೊಂದಿದ್ರೆ ಆತನ ಮಗನೇ ಸರ್ದಾರನಾಗೋದು, ಆತ ಅಧಿಕಾರವನ್ನು ನಡೆಸೋದು, ಇಂಥ ವ್ಯವಸ್ಥೆ ಇತ್ತು. ಅದಕ್ಕಾಗಿ ಆಳುವ ಕೂಟ ಅಧಿಕಾರವನ್ನು ಕೂಡ ಆತ ಏನು ಮಾಡ್ದ ಅಂದರೆ ಮೊಟಕುಗೊಳಿಸ್ತಾ ಇದ್ದಾನೆ. ಅಂದರೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಚುನಾವಣೆ ನಡೆದ್ರ ಮುಖಾಂತರನೇ ಏನಾಗಬೇಕು ಅಂತಂದರೆ, ಒಬ್ಬ ಅಧಿಕಾರಿ ಅಥವಾ ಒಬ್ಬ ರಾಜ ಅಥವಾ ಒಬ್ಬ ಮಂತ್ರಿ ಏನು ಆಗಬೇಕು ಅಂದರೆ ಆಯ್ಕೆ ಆಗಬೇಕು, ಆತನ ಮೂಲಕನೇ ಆಡಳಿತ ನಡಿಬೇಕು ಅನ್ನೋಂಥ ಒಂದು ವ್ಯವಸ್ಥೆ ಪ್ರಜಾಪ್ರಭುತ್ವದಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದರಂತೆ ಇಲ್ಲಿ ಆಳುವ ಕೂಟ ಅಧಿಕಾರ ಇತ್ತಂದರೆ ಆ ವಂಶ ಪರಂಪರವಾಗಿ ಅವರೇ ಅಧಿಕಾರವನ್ನು ನಡೆಸ್ತಾ ಹೋಗ್ತಾ ಇದ್ದಾರೆ. ಆದರೆ ಅದನ್ನು ನಾವು ಮೊಟಕುಗೊಳಿಸಿದ್ವು ಅಂತಂದರೆ ಅಲ್ಲಿ ಏನಾಗ್ತದೆ ರೀ, ಏನಾಗ್ತದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ಬರ್ತಾ ಇದೆ. ಸೊ ಜನತೆ ಏನು ಮಾಡ್ತಾರೆ, ಒಬ್ಬ ನಾಯಕನನ್ನು ಆಯ್ಕೆ ಮಾಡಿ ಅಲ್ಲಿ ಕಳಿಸ್ತಾ ಇದ್ದಾರೆ. ಉತ್ತಮ ಆಡಳಿತ ಅಲ್ಲಿ ನಡಿಬೋದು, ಜನತೆಯಿಂದ ಆಯ್ಕೆ ಆದಂಥ ನಾಯಕ ಜನತೆಗಾಗಿ ಅಧಿಕಾರವನ್ನು ನಡೆಸೋದು ಅಲ್ಲಿ ಅನಿವಾರ್ಯವಾಗ್ತದೆ. ಅವಾಗ ರಾಜ್ಯ ಕೂಡ ಏನಾಗುತ್ತೆ, ಅಭಿವೃದ್ಧಿಯಾಗ್ತದೆ. ಆ ಕಾರಣಕ್ಕಾಗಿ ಆಳುವ ಕೂಟ ಅಧಿಕಾರವನ್ನು ಕೂಡ ಕ್ಲಸ್ತನಿಸ್ತಾ ಏನು ಮಾಡ್ತದಾನ, ತೆಗೆದುಹಾಕ್ತಾ ಇದ್ದಾನ. ಇನ್ನು ಸಂವಿಧಾನಬದ್ಧವಾಗಿ ರಾಜ್ಯವನ್ನು ಪುನರ್ ಸಂಘಟನೆ ಮಾಡ್ತದಾನ. ರಾಜ್ಯವನ್ನು ಪುನರ್ ಸಂಘಟಿಸಿದ ಸಂವಿಧಾನಬದ್ಧದ ಅಡಿಯಲ್ಲಿ ಏನು ಮಾಡ್ತಾನೆ, ರಾಜ್ಯವನ್ನು ಪುನರ್ ಸಂಘಟನೆಯನ್ನು ಮಾಡ್ತಾ ಇದ್ದಾನೆ ಅಂತ ತೆಗೆದುಕೊಳ್ತಾ ಇದ್ದೀವಿ. ಸೊ ಈ ರೀತಿ ಏನಿದೆ ಅಂತಂದರೆ ಹಲವಾರು ರೀತಿಯಾದಂಥ ಸುಧಾರಣೆಗಳನ್ನು ಜಾರಿಗೆ ತರ್ತಾನೆ. ಅಷ್ಟೇ ಅಲ್ಲದೆ ಶಾಸನಸಭೆಯಲ್ಲಿ ಸರದಾರರ ಅಧಿಕಾರವನ್ನು ಕೂಡ ಏನು ಮಾಡ್ತಾನೆ, ಮೊಟಕುಗೊಳಿಸ್ತಾ ಇದ್ದಾನೆ. ಶಾಸನಸಭೆಯಲ್ಲಿ ಸರದಾರರು ಹಸ್ತಕ್ಷೇಪ ಮಾಡೋ ಹಾಗಿಲ್ಲ, ಸೊ ಅವರ ಅಧಿಕಾರವನ್ನು ಕೂಡ ಆತ ಮೊಟಕುಗೊಳಿಸಿದ ಅಂತ ಹೇಳ್ತೀವಿ. ಸೊ ಇಷ್ಟು ಕೂಡ ಏನಿದೆ ಅಂತಂದರೆ ಈತನ ಸುಧಾರಣೆಗಳು. ಇಲ್ಲಿಯೂ ಕೂಡ ನಿಮಗೆ ಏನು ಮಾಡ್ತಾರೆ ಅಂತಂದರೆ, ಕ್ಲೇಸ್ತನಿಸ್ತನ ಯಾವುದಾದ್ರೂ ಎರಡು ಸುಧಾರಣೆಗಳನ್ನು ತಿಳಿಸಿ ಅಂತ ನಿಮಗೆ ಪ್ರಶ್ನೆ ಮಾಡ್ಬೋದು 2 ಮಾರ್ಕ್ಸ್ಗೆ. ಅದರಲ್ಲಿ ಇಷ್ಟರಲ್ಲಿ ಯಾವುದಾದ್ರೂ ಕೂಡ ನೀವಲ್ಲಿ ಬರೀಬೋದು. ಹಾಗಾದರೆ ಒಟ್ಟಾರೆಯಾಗಿ ಕ್ರಿಸ್ತನಿಸ್ ಕೂಡ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಪೌರತ್ವ ಹಕ್ಕನ್ನು ಜಾರಿಗೆ ತರುವುದರ ಮುಖಾಂತರ ಮತದಾನವನ್ನು ಅಥವಾ ಚುನಾವಣೆ ಮೂಲಕ ಒಬ್ಬ ವ್ಯಕ್ತಿ ಒಬ್ಬ ಅಧಿಕಾರಿ ಆಯ್ಕೆ ಆಗುವಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರ್ತಾ ಇದ್ದಾನೆ. ಅದರಿಂದ ಆಡಳಿತದಲ್ಲಿರುವಂಥ ಒಂದು ದೋಷಗಳು, ಅವ್ಯವಸ್ಥೆಯಿಂದ ಕೂಡಿದಂಥ ಸರ್ಕಾರದ ಒಂದು ರಾಜಕೀಯ ಅವ್ಯವಸ್ಥಿತವಾದಂಥ ಒಂದು ವ್ಯವಸ್ಥೆ ಎಲ್ಲವೂ ಕೂಡ ನಾಶವಾಗ್ತದೆ. ಒಂದು ವ್ಯವಸ್ಥಿತವಾದಂಥ ಆಡಳಿತ ಅದು ಸುಬದ್ಧವಾದಂಥ ಆಡಳಿತ ಅಲ್ಲಿ ಜಾರಿಗೆ ಬರ್ತಾ ಇದೆ. ಹಾಗಾಗಿ ಕ್ಲೇಸ್ತನಿಸ್ ಕೂಡ ಶ್ರೇಷ್ಠವಾದಂಥ ಒಬ್ಬ ಶಾಸನಕರ್ತ ಅಂತ ಕರಿತೀವಿ. ಸೊ ಒಟ್ಟಾರೆಯಾಗಿ ಸರ್ಕಾರದ ವಿಧಗಳಲ್ಲಿ ಇಷ್ಟು ಅಂಶಗಳನ್ನು ನಾವಲ್ಲಿ ಕಾಣ್ತಾ ಇದ್ದೀವಿ. ಅರ್ಥ ಆಗ್ತದ್ರೆ ನಿಮಗೆ. ಸೊ ಸರ್ಕಾರದ ವಿಧಗಳು ಯಾವುವು ಅಂತಂದರೆ, ಆರಂಭದಲ್ಲಿ ರಾಜರಿಂದ ಆಳ್ವಿಕೆ ಮಾಡ್ತಾಯಿದ್ರು, ರಾಜರ ಕೈಯಿಂದ ಭೂ ಮಾಲೀಕರು ಅಧಿಕಾರವನ್ನು ಕಿತ್ಕೊಳ್ತಾ ಇದ್ದಾರೆ. ಅಧಿಕಾರವನ್ನು ಕಿತ್ಕೊಂಡ ನಂತರ ಅಲ್ಲಿ ಏನಾಗ್ತಾರೆ, ಭೂ ಒಡೆಯರ ಆಳ್ವಿಕೆ ಪ್ರಾರಂಭವಾಗ್ತದೆ. ಬಟ್ ಅವರು ಪ್ರಜಾಪೀಡಕರಾಗ್ತಾ ಇದ್ದಾರೆ. ಆಗ ಅಲ್ಲೊಂದು ಕಾರ್ಮಿಕ ವರ್ಗ ಉಂಟಾಗ್ತದೆ. ಕಾರಣ ಏನು ರೀ, ಕೈಗಾರಿಕರಣ ಅಭಿವೃದ್ಧಿ ಆಗ್ತದೆ, ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಅಲ್ಲಿ ವ್ಯಾಪಾರ ವಾಣಿಜ್ಯಗಳು ಕೂಡ ಸುಧಾರಣೆ ಆಗ್ತಾಯಿದ್ದಾವೆ. ಕಾರ್ಮಿಕ ವರ್ಗ ಉಂಟಾಗ್ತದೆ. ಆ ಕಾರ್ಮಿಕ ವರ್ಗ ಬಡ ರೈತರನ್ನು ಭೂ ಮಾಲೀಕರ ಒಂದು ಏನಿದೆ ದಬ್ಬಾಳಿಕೆ ದೌರ್ಜನ್ಯದಿಂದ ರಕ್ಷಣೆ ಮಾಡಬೇಕು ಅಂದ್ಕೊಂಡು ಕಾರ್ಮಿಕ ವರ್ಗ ಯಾರೊಂದಿಗೆ ಸೇರ್ತದೆ ರೀ, ಬಡವರ್ಗದವರೊಂದಿಗೆ ಸೇರ್ತದೆ. ಆವಾಗ ಭೂ ಮಾಲೀಕರು ಪ್ರಜಾಪೀಡಕರಾಗಿ ಪ್ರಜೆಗಳನ್ನು ಹಿಂಸೆ ಮಾಡೋದ್ರ ಮುಖಾಂತರ ಅಧಿಕಾರವನ್ನು ನಡೆಸ್ತಾ ಹೋಗ್ತಾ ಇದ್ದಾರೆ. ಆ ವ್ಯವಸ್ಥೆಯನ್ನು ತೆಗೆದುಹಾಕಬೇಕು ಅಂತ ಕೆಲವೊಂದಷ್ಟು ಸುಧಾರಣೆಗಳಾಗ್ತಾವೆ. ವಿಶೇಷವಾಗಿ ಸರ್ಕಾರದಲ್ಲಿ ಆದಂಥ ಸುಧಾರಣೆಗಳನ್ನು ನಾವು 2 ನಗರದಲ್ಲಿ ಕಾಣ್ತೀವಿ, ಒಂದು ಸ್ಪಾರ್ಟಾ ನಗರದಲ್ಲಿ, ಇನ್ನೊಂದು ಅಥೆನ್ಸದಲ್ಲಿ. ಸೊ ಸ್ಪಾರ್ಟಾದಲ್ಲಿ ಸೈನಿಕ ಆಡಳಿತ ವ್ಯವಸ್ಥೆ ಉಂಟಾಗ್ತದೆ. ಅಲ್ಲಿ ಸರದಾರರ ಆಳ್ವಿಕೆ ಮಾಡ್ತಾ ಇದ್ದಾರೆ. ಎಷ್ಟೋ ಸರದಾರರ ಆಳ್ವಿಕೆಯಲ್ಲಿ ಇಬ್ಬರು ಮಾತ್ರ ರಾಜರಾಗಿ ಆಯ್ಕೆಯಾಗಿ ಆಡಳಿತವನ್ನು ನಡೆಸಿರೋದನ್ನು ನಾವಲ್ಲಿ ಕಾಣ್ತೀವಿ. ಇದು ಕೂಡ ಒಂದು ಸರ್ಕಾರದ ವಿಧ ಅಥವಾ ವ್ಯವಸ್ಥೆ. ಇನ್ನು ಎರಡನೇದು ಅಥೆನ್ಸಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನೋಂಥ ಒಂದು ವ್ಯವಸ್ಥೆ ಜಾರಿಗೆ ಬರ್ತಾ ಇದೆ. ಈ ಒಂದು ಸರ್ಕಾರದ ವಿಧ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಕೂಡ ಒಂದು ಸರ್ಕಾರದ ವಿಧ ರೀ. ಸೊ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಲ್ಲಿ ಆಡಳಿತ ನಡೀತಾ ಇದೆ. ಹಾಗಾಗಿ ಹಲವಾರು ಶಾಸನಕರ್ತರು, ಕಾನೂನುಕರ್ತರನ್ನು ನಾವು ಅಥೆನ್ಸಲ್ಲಿ ಕಾಣ್ತೀವಿ. ಅದರಲ್ಲಿ ಡ್ರ್ಯಾಕೋ, ಸೋಲಾನ್, ಕ್ಲೇಸ್ತನಿಸ್ ಅನ್ನೋಂಥ ವ್ಯಕ್ತಿಗಳು. ಈ 3 ಜನ ಶಾಸನಕರ್ತರು ತಮ್ಮದೇ ಆದಂಥ ಆಡಳಿತ ಸುಧಾರಣೆಗಳನ್ನು ಅಥವಾ ತಮ್ಮದೇ ಆದಂಥ ಹೊಸ ಶಾಸನಗಳನ್ನು ಏನು ಮಾಡ್ತಾರೆ, ಅಥೆನ್ಸಲ್ಲಿ ಜಾರಿಗೆ ತರ್ತಿದ್ದಾರೆ. ಹಾಗಾಗಿ ಅಥೆನ್ಸ್ ಮಹತ್ವ ಅಥವಾ ಮಹತ್ತರವಾದಂಥ ಪ್ರಗತಿಯನ್ನು ಹೊಂದಿದಂಥ ಒಂದು ನಗರವಾಗ್ತದೆ ಗ್ರೀಕ್ ನಾಗರಿಕತೆಯಲ್ಲಿ. ಹೀಗಾದರೆ ಡ್ರ್ಯಾಕೋ ಯಾವ ಕಾನೂನುಗಳನ್ನು ಜಾರಿಗೆ ತಂದ, ಅದರಿಂದ ಯಾರಿಗೆ ಲಾಭವಾಯಿತು, ಸೋಲಾನ್ನ ಸುಧಾರಣೆಗಳು ಏನಿದಾವೆ, ನಂತರ ಕ್ಲೇಸ್ತನಿಸ್ತನ ಸುಧಾರಣೆಗಳು ಆಡಳಿತದಲ್ಲಿ ಏನಿದಾವೆ,
ಇಷ್ಟು ಅಂಶಗಳನ್ನು ನಾವೇನು ಮಾಡಿದ್ದೀವಿ ರೀ, ಇಲ್ಲಿ ಚರ್ಚೆಯನ್ನು ಮಾಡಿದ್ದೀವಿ. ಇನ್ನು ನಂತರದ ಕ್ಲಾಸಲ್ಲಿ ಏನಾಗ್ತದೆ ಅಂದರೆ ಪೆರಿಕ್ಲಸ್, ಪೆರಿಕ್ಲಸ್ನ ಕಾಲವನ್ನು ನಾವು ಗ್ರೀಕ್ ನಾಗರಿಕತೆಯಲ್ಲಿ ಸುವರ್ಣ ಯುಗ ಅಂತ ಕರೀತಾ ಇದ್ವಿ. ಹಾಗಾದರೆ ಕ್ಲೆಸ್ತನೀಸ್ ಸೋಲಾನ್ ಇಷ್ಟು ಅದ್ಭುತವಾದಂಥ ಸುಧಾರಣೆಗಳನ್ನು ಜಾರಿಗೆ ತಂದರು, ಬಟ್ ಆತನ ಒಂದು ಆಡಳಿತವನ್ನು ನಾವು ಸುವರ್ಣ ಯುಗ ಅಂತ ಕರೀಲಿಲ್ಲ. ಆದರೆ ಪೆರಿಕ್ಲಸ್ನ ಯುಗವನ್ನು ಗ್ರೀಕ್ ನಾಗರಿಕತೆಯಲ್ಲಿ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತ ಕರೀತಾ ಇದ್ದಾರೆ. ಹಾಗಾದರೆ ಇವ್ರಿಗಿಂತನೂ ಒಂದು ಅದ್ಭುತವಾದಂಥ ಅಥವಾ ಹೆಚ್ಚು ಮಹತ್ತರವಾದಂಥ ಸುಧಾರಣೆಗಳನ್ನು ಪೆರಿಕ್ಲಸ್ ಜಾರಿಗೆ ತಂದಿರ್ಬೋದು, ಹೌದಾ? ಹಾಗಾದರೆ ಪೆರಿಕ್ಲಸ್ ಜಾರಿಗೆ ತಂದಂಥ ಸುಧಾರಣೆಗಳು ಯಾವಿದ್ದಾವೆ, ಆತನ ಕಾನೂನುಗಳು ಏನಿದೆ, ಆತನ ಜೀವನ ಏನು, ಆತನ ಕಾನೂನುಗಳು ಯಾರಿಗೆ ಸಹಾಯಕಾರಿಯಾಗಿದ್ದಾವೆ, ಯಾಕೆ ಆತನ ಕಾಲವನ್ನು ಸುವರ್ಣ ಯುಗ ಅಂತ ಕರೆದ್ರು, ಇಷ್ಟೆಲ್ಲ ಅಂಶಗಳನ್ನು ನಾವೇನು ಮಾಡೋಣ ರೀ, ನಂತರದ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಅಂದರೆ ಒಟ್ಟಾರೆಯಾಗಿ ಇವತ್ತಿನ ಕ್ಲಾಸಲ್ಲಿ ನಾವು ಸರ್ಕಾರದ ವಿಧಗಳು ಯಾವ ರೀತಿ ಇದ್ವು ಅನ್ನೋದನ್ನು ನಾವು ಚರ್ಚಿಸಿದ್ವಿ. ಇನ್ನು ನಂತರದಲ್ಲಿ ಪೆರಿಕ್ಲಸ್ನ ಯುಗ ಸುವರ್ಣ ಯುಗ ಯಾಕೆ ಆಗ್ಯದ ಅನ್ನೋದನ್ನು ನಾವೇನು ಮಾಡ್ತಾ ಇದ್ದೀವಿ, ಚರ್ಚಿಸ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು.